ಬಿಜೆಪಿ ಮತ್ತು ಜೆಡಿಎಸ್ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ, ಅದಕ್ಕೋಸ್ಕರನೇ ಕಾಂಗ್ರೆಸ್ ಅವರು ಜನಾಂದೋಲನ ಸಭೆ ಕೌಂಟರ್ ಕೊಡೋಕ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ಹೇಳ್ತೀರಾ? ಅವ್ರು ಏನಕ್ಕೆ ಮಾಡ್ತಿದ್ದಾರೆ, ಏನ್ ರೀಸನ್? ಏನು ಮೂಡ ಮತ್ತು ವಾಲ್ಮೀಕಿ ಹಗರಣ ಮೂಡದ ಓದ್ಕೊಂಡಿದ್ದಾರೆ ಅವರು. ಮೂಡದವರು ಅಬ್ರಾಹಂನವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಸಂಪೂರ್ಣ ಓದಕ್ ಹೇಳ್ರಿ. ಡಿಫರೆನ್ಸ್ ಬಿಟ್ವೀನ್ ಇರ್ರೆಗ್ಯುಲಾರಿಟಿ ಅಂಡ್ ಇಲ್ಲೆಗ್ಯುಲಾರಿಟಿ. ಇಲ್ಲೆಗ್ಯುಲಾರಿಟಿ ಅನ್ನೋದು ಎಲ್ಲಿ ಮೇಲೆ ಕಂಡು ಬರ್ತಾನೆ ಇಲ್ಲ. ಆ ಬೇಸಿಸ್ ಮೇಲೆ ಇವ್ರು ಇವತ್ತು ಮೂಡಾಗಿ ಹೋಗಿ ಮೂಡ ಹಗರಣ ಬಗ್ಗೆ ಮಾತಾಡ್ತಿದ್ರೆ ಸೈಟ್ ಕೊಟ್ಟವ್ರು ಯಾರು? ಸೈಟ್ ಕೊಟ್ಟವ್ರು ಯಾರು? ಮತ್ತೆ ಅವ್ರು ಹೇಳ್ಬೇಕಲ್ವಾ ನಾವು ಇಲ್ಲಿಗೆಲ್ಲ ಕೊಟ್ಟಿವಿ ಅಂತ ಹೇಳ್ಬೇಕು ತಾನೆ? ಬಿಜೆಪಿ ಅವರು ಇಡೀ ಕರ್ನಾಟಕ ಜನಕ್ಕೆ ಕೇಳ್ಬೇಕು ನಾವು ಇಲ್ಲಿಗೆಲ್ಲ ಸೈಟ್ ಕೊಟ್ಟಾರ ಇಲ್ಲ ಅಂತ ಹೇಳಿ. ಮತ್ತೆ ಅವ್ರು ಇಲ್ಲಿಗೆಲ್ಲ ಕೊಟ್ಟಿಲ್ಲ ಸೈಟ್ ಅಂತಂದ್ರೆ ಮತ್ತೆ ಹಗರಣೆಲ್ಲಿಂದ ಬರುತ್ತೆ? ಕಳ್ಳಗೊಂದು ಪಿಳ್ಳೆನವ ಅಂತಾರೆ ಹಳ್ಳಿಗಳಲ್ಲಿ. ಏನು ಇಲ್ಲ, ಹುಡುಕ್ಬೇಕಲ್ಲ. ಇನ್ನು ಹುಡುಕಿ ಒಬ್ಬ ದಲಿತ ನಾಯಕ, ದಲಿತರ ಪರವಾಗಿ ಇರ್ತಕ್ಕಂತ ಒಬ್ಬ ಮುಖ್ಯಮಂತ್ರಿ, ಶೋಷಿತ ವರ್ಗ ಪರವಾಗಿ ಇರ್ತಕ್ಕಂತ ಒಬ್ಬ ಮುಖ್ಯಮಂತ್ರಿ, ಈ ಭಾರತ ದೇಶದಲ್ಲಿ ಅಹಿಂದ ಪರವಾಗಿ ಇರ್ತಕ್ಕಂತ ಒಬ್ಬ ಮುಖ್ಯಮಂತ್ರಿ, ಇವತ್ತು 60,000 ಕೋಟಿ ಬಡವರು ಕೊಟ್ಟಿರ್ತಕ್ಕಂತ ಒಬ್ಬ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಸರ್ಕಾರ, ಇವ್ರನ್ನ ಯಾವುದೇ ರೀತಿಯಾದಂತಹ ತೇಜಾವಧಾನ ಮಾಡಬೇಕು. ಇವರಿಗೆ ಯಾವುದು ಕಪ್ಪು ಚುಕ್ಕಿಲಿರ್ತಕ್ಕಂತ ಕಳೆದ 40 ವರ್ಷದ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕಿ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡೋದು ಬಿಟ್ರೆ ಈ ಮೂಡಾಗರಣದಲ್ಲಿ ಒಂದು ರೂಪಾಯಿನೂ ಯಾವುದೇ ರೀತಿಯ ಸರ್ಕಾರಕ್ಕಾಗಿರಲಿ ಸಿದ್ದರಾಮಯ್ಯ ಆಗಿರಲಿ ಅವ್ರು ವೈಯಕ್ತಿಕವಾಗಿ ಲಾಭ ಮಾಡ್ಕೊಂಡಿದ್ದಂತ ತಮ್ಮ ಮುಖಾಂತರ ಹೇಳಿ ಕಿಚ್ಚ ಬಯಸ್ತಾರೆ.